ನಮ್ಮ ಇವತ್ತಿನ ಇಫೆಕ್ಟಿವ್ ಆದಂತಹ ಫೇಸ್ ಪ್ಯಾಕ್ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ನಮ್ಮ ಮುಖದಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಒಂದು ಅತ್ಯುತ್ತಮವಾದಂತಹ ಹೋಮ್ ರೆಮಿಡಿ ಅಂತಲೇ ಹೇಳಬಹುದು ಕಡಲೆ ಹಿಟ್ಟು ನಮ್ಮ ಚರ್ಮದಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡುವುದರ ಮೂಲಕ ನಮ್ಮ ಚರ್ಮಕ್ಕೆ ನ್ಯಾಚುರಲ್ ಆದಂತಹ ಗ್ಲೋವನ್ನು ತಂದುಕೊಡತ್ತೆ ಆಮೇಲೆ ಒಂದು ಕಾಲು ಚಮಚ ಆಗುವಷ್ಟು ಅಲವರ ಜೆಲ್ಲನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ರೆಡಿಮೇಡ್ ಅಲೋವೆರಾ ಜೆಲ್ಲನ್ನು ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ನ್ಯಾಚುರಲ್ ಆಗಿರುವಂತಹ ಅಲೋವೆರಾ ಜೆಲ್ಲನ್ನು ಉಪಯೋಗ ಮಾಡಬಹುದು ಅಲೋವೆರಾ ಜೆಲ್ಲನ್ನು ಹಾಕೋದ್ರಿಂದ ನಮ್ಮ ಚರ್ಮಕ್ಕೆ ನರಿಷ್ಮೆಂಟ್ ಸಿಗುತ್ತೆ ಮತ್ತು ನಮ್ಮ ಚರ್ಮ ನ್ಯಾಚುರಲ್ ಆಗಿ ಬ್ರೈಟ್ ಆಗುತ್ತೆ ನಂತರ ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು ಟೊಮೆಟೊ ಹಣ್ಣಿನ ರಸ ಒಂದು ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊ ಹಣ್ಣನ್ನು ತಗೊಳ್ಳಿ ಟೊಮೆಟೊನ ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಅದರ ರಸ ತುಂಬ ಚೆನ್ನಾಗಿ ಬರುತ್ತೆ ಪ್ರೆಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಭಾಗವನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಸೊ ನೋಡಿ ಹೀಗೆ ಮಾಡೋದರಿಂದ ಟೊಮೆಟೊ ಹಣ್ಣಿನ ರಸನ ನಾವು ತುಂಬ ಈಸಿಯಾಗಿ ತಗೊಳ್ಬಹುದು ಪೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಕೆಲಸ ತುಂಬ ಈಸಿ ಆಗುತ್ತೆ ಒಂದು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ರಸ ಬೇಕಾಗತ್ತಲ್ಲ ಅಷ್ಟನ್ನು ನೀವು ಹಾಕ್ಕೊಳ್ಳಿ ಈ ಫೇಸ್ ಪ್ಯಾಕ್ಗೆ ಟೊಮೆಟೊ ಹಣ್ಣಿನ ರಸನ ಹಾಕುವ ಉದ್ದೇಶ ಏನು ಅಂತ ಅಂದರೆ ಈ ಟೊಮೆಟೊ ಹಣ್ಣು ಬಂದು ಒಂದು ಗುಡ್ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಹೇಳಬಹುದು ಇದು ನಮ್ಮ ಚರ್ಮವನ್ನು ನ್ಯಾಚುರಲ್ಲಾಗಿ ಬ್ಲೀಚ್ ಮಾಡುತ್ತೆ ನೋಡಿ ಇವಾಗ ಈ ಫೇಸ್ ಪ್ಯಾಕನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ನಿಮ್ಮ ಕ್ಲೀನ್ ಆಗಿರುವಂತಹ ಮುಖದ ಮೇಲೆ ಕುತ್ತಿಗೆ ಮೇಲೆಲ್ಲ ಹಚ್ಕೊಳ್ಳಿ ಹಚ್ಕೊಂಡಿದ್ದಾದಮೇಲೆ ಅದನ್ನು ಪೂರ್ತಿಯಾಗಿ ಒಣಗೋದಕ್ಕೆ ಬಿಟ್ಟುಬಿಡಿ ಒಣಗಿದ ನಂತರ ನಾರ್ಮಲ್ ನೀರಿನಲ್ಲಿ ನಿಮ್ಮ ಮುಖನ ತೊಳ್ಕೊಳ್ಳಿ ನೀವು ಈ ಫೇಸ್ ಪ್ಯಾಕನ್ನು ದಿನಾಲೂ ಕೂಡ ಉಪಯೋಗ ಮಾಡಬಹುದು ಈ ಫೇಸ್ ಪ್ಯಾಕನ್ನು ನೀವು ನಿಯಮಿತವಾಗಿ ಉಪಯೋಗಿಸ್ತಾ ಬರೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆಗಳೆಲ್ಲ ದೂರ ಆಗಿ ಕಲರಹಿತವಾದಂತಹ ಹೊಳೆಯುವ ಚರ್ಮವನ್ನು ನಿಮ್ದಾಗಿಸ್ಕೊಳ್ತೀರಾ ಹಾಗಾಗಿ ತುಂಬಾ ಸರಳವಾದಂತಹ ಫೇಸ್ ಪ್ಯಾಕ್ ಇದು ಖಂಡಿತವಾಗಲು ಟ್ರೈ ಮಾಡಿ ನೋಡಿ ಒಂದು ಸಲ ಎರಡು ಸಲ ಮಾಡಿ ಬಿಟ್ಬಿಟ್ಬಿಡಿ ರೆಗ್ಯುಲರ್ ಆಗಿ ಇದನ್ನು ಫಾಲೋ ಮಾಡ್ತಾ ಬನ್ನಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ತನಕ ನೆಗ್ತಾಯಿರಿ ನಗ್ಸ್ತಾ ಇರಿ ಕೀಪ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್